ಶಿಗ್ಗಾವಿ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ ಅಭಿವೃದ್ಧಿ ಕಾಮಗಾರಿಗಳೇ ಅವರ ಮಗ ಭರತ್ ಗೆಲುವಿಗೆ ಕಾರಣವಾಗಲಿದೆ। ನಗರೋತ್ಥಾನ ಯೋಜನೆಯಡಿ 750 ಕೋಟಿ ರೂ ತರುವ ಮೂಲಕ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಕನಸು ನನಸು ಮಾಡಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದರು। ಶಿಗ್ಗಾವಿ ಉಪಚುನಾವಣೆ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯನವರು ತುಷ್ಟೀಕರಣ ಆಡಳಿತದಿಂದ ರಾಜ್ಯದ ಜನ ಬೇಸತ್ತಿದ್ದಾರೆ। ಉಪಚುನಾವಣೆಯ ನಂತರ ಆಡಳಿತ ಪಕ್ಷದ ಸಚಿವರು ಶಾಸಕರಿಂದಲೇ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯಲಿದ್ದಾರೆ। ಚುನಾವಣೆ ಮುಗಿದು ಫಲಿತಾಂಶ ಬರುವವರೆಗೆ ಅವರ ರಾಷ್ಟ್ರ ನಾಯಕರು ತೆಗೆದುಕೊಳ್ಳುವ ತೀರ್ಮಾನ ಸಿದ್ದರಾಮಯ್ಯನವರ ಮುಖದಲ್ಲಿ ಈಗಲೇ ಕಂಡುಬರುತ್ತಿದೆ। ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡಬೇಕಿತ್ತು। ದಿನ ಬೆಳಗಾದರೆ ಮೋದಿಯವರನ್ನು ತೆಗಳುತ್ತಾ ಕೆಲವರನ್ನು ತೃಪ್ತಿಪಡಿಸಲು ಸಿಎಂ ಸಿದ್ದರಾಮಯ್ಯ ಪಂಜರದ ಗಿಳಿಯಾಗಿದ್ದಾರೆ ಎಂದು ವ್ಯಂಗ್ಯವಾಡಿದರು। ನೀರಾವರಿ ಮಂತ್ರಿಗಳಾಗಿದ್ದರು ಮತ್ತೆ ಶಾಸಕರಾಗಿದ್ದರು ತದನಂತರ ಮುಖ್ಯಮಂತ್ರಿಗಳಾದರು ಆದಮೇಲೆ ನನ್ನ ಕ್ಷೇತ್ರದ ಜನರನ್ನು ಒಂದು ಸಣ್ಣದು ಕೂಡ ಅಪಚಾರ ಆಗಬಾರದು ಅಂತ ಹೇಳಿ ಎಲ್ಲವೂ ಕೂಡ ಬೇಕಾಗಿರುತ್ತೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ನಾನು ಕೂಡ ಸುಮಾರು ಸಾರಿ ಬಂದು ನೋಡಿದ್ದೇನೆ। ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸದ ಗೋವಿಂದ ಕಾರಜೋಳ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಸಚಿವ ಬಿಸಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು। ಸುರೇಶ್ ಎಲಿಗಾರ್ 9 ಲೈವ್ ನ್ಯೂಸ್ ಸಿಗ್ಗಾವಿ।